ನೀವು ಶಾಲೆ ಕಟ್ಟಡ ಅಂದರೆ ಇನ್ನು ಶಾಲೆ ಕಟ್ಟಡ ಆಗಿಲ್ಲ ಇವಾಗ ಒಂದು ಒನ್ ಟು ಏಯ್ತ್ ವರ್ಗು ಇವಾಗ ಸ್ಟಾರ್ಟ್ ಆಗಿದೆ. ಅದು ಕೌಶಲ್ಯ ಭವನ ಅಂತ ಸಿದ್ದರಾಮಯ್ಯ ಅವ್ರ ಪೀರಿಯಡ್ನಲ್ಲಿ ಇದೇ ಒಂದು ಗ್ರ್ಯಾಂಡ್ ಕೊಟ್ಟು ಅವರು ಅದು ಅವರಿಂದ ಅದು ಆ ಸರ್ಕಾರದಿಂದ ಆಗಿದ್ದು. ಇವಾಗ ನೆಕ್ಸ್ಟು ಸ್ಕೂಲು ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಐ ಥಿಂಕ್ ಬಹುಶಃ ಒಂದು ಟೂ ಮಂತ್ಸಲ್ಲಿ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟು 9th ಆ್ಯಂಡ್ 10th ಪರ್ಮಿಷನ್ ಹಾಕಿದ್ದೀವಿ. ಅದೇ ರೀತಿ ಸೊ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಸಾಕಷ್ಟು ಜನ ಡೊನೇಷನ್ ಕೊಡೋರಿದ್ದಾರೆ, ಅದು ನಮಗೆ ಭಾಳ ಖುಷಿ ಆದ ವಿಷಯ. ಅದು ಐ ಥಿಂಕ್ ತುಂಬ ನನಗೆ ಆ್ಯಕ್ಚುಲಿ ಸರ್ಪ್ರೈಸ್. ನನಗೆ ಒಂದು ಗೊತ್ತಾಗಿದ್ದೆ ಒಂದು 4-5 days ಬ್ಯಾಗ್ ಗೊತ್ತಾಯಿತು, ಇವ್ರು ಮಹಾರಾಜರು ಬರ್ತಾಯಿದ್ದಾರೆ ಯುವರಾಜರು ಬರ್ತಾಯಿದ್ರು ಅಂತ ಹೇಳಿದ್ರೆ ನಮಗೆ ಅದು ಖುಷಿ ಅಷ್ಟೇ. ನಮಗೆ ಈ ಕಲಿಸ್ ಫೌಂಡೇಶನ್ ಆಮೇಲೆ ನನಗೆ ಗೊತ್ತಾಗಿದ್ದು, ಬಟ್ ಅದು ನಮಗೆ ನಿಜವಾಗ್ಲು ಹೆಮ್ಮೆ ಅನಿಸ್ತು. ಯಾಕಂದರೆ ಇಂಥ ಒಂದು ಫೌಂಡೇಶನ್ 75th ಲೈಬ್ರರಿ ಇಲ್ಲಿ ಓಪನ್ ಮಾಡ್ತಿರೋದು, ಅದು ಕೋವಿಡ್ ಟೈಮಲ್ಲಿ ಐ ಥಿಂಕ್ ಬಹುಶಃ ಕೋವಿಡಿಂದ ಒಂದು 1-2 years ಸ್ಟಾರ್ಟ್ ಮಾಡಿರ್ಬೋದು. ಇಷ್ಟು ವರ್ಷಕ್ಕೆ 75 ಕರೆಕ್ಟಾಗಿ 75th ಇಂಡಿಪೆಂಡೆನ್ಸ್ಗೆ 75th ಲೈಬ್ರರಿ ಓಪನ್ ಮಾಡಿ ಅದು ಶಕ್ತಿಧಾಮದ ಓಪನ್ ನಮ್ಮ ಹೆಮ್ಮೆ ನಮ್ಮ ಒಂದು ಐ ಥಿಂಕ್ ನಾವು ಅದಕ್ಕೆ ಪುಣ್ಯ ಮಾಡಿದ್ದು ಅಂತ ಅನಿಸುತ್ತೆ. 75th ಬಂದ್ಬಿಟ್ಟು ಇಲ್ಲೇ ಬಂದಿರೋದು ವೆರಿ ಹ್ಯಾಪಿ. ಆ್ಯಂಡ್ ಮಹಾರಾಜರು ಕೇಳ್ತಿರ್ತಾರೆ ಅವ್ರು ಪಾಠ ಮಾಡ್ತಾರಂತ, ಅವ್ರು ಡೈಲಿ ಬಂದು ಪಾಠ ಮಾಡಿದಾಗ 100% ಎಲ್ಲರೂ ಖುಷಿ ಪಡ್ತಾರೆ. ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್ ಹಿಯರ್ ಎವ್ರಿ ಡೇ.